ನಮಸ್ತೆ. ಬಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಮಾಸ್ತಿಯವರ ಸಣ್ಣ ಕಥೆಗಳು ಒಂಬತ್ತನೆಯ ದಿನಕ್ಕೆ, ನವೆಂಬರ್ ತಿಂಗಳ ಒಂಬತ್ತನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಓದುತ್ತಿರುವ ಕತೆ ಶ್ರೀಕೃಷ್ಣನ ಅಂತಿಮ ದರ್ಶನ ಭಾಗ ಎರಡು. ನಿನ್ನೆ ಯಾದವರ ಮಕ್ಕಳ ಕಲಹದ ಮರಣದ ನಂತರ ಅವನನ್ನು ಭೇಟಿಯಾಗಲು ಬಂದ ಕೃಷ್ಣ ಅರ್ಜುನರ ಸಂವಾದದ ಬಗ್ಗೆ ಕೇಳಿದ್ದೆವು. ಮುಂದಿನ ಭಾಗ. ಈ ವೇಳೆಗೆ ಊರಿನಿಂದ ನಾಲ್ಕು ಜನ ಸೇವಕರು ಬಂದರು. ಅವರ ಮುಂದಾಳು ಕೃಷ್ಣನಿಗೆ ಅರ್ಜುನನಿಗೆ ಕೈ ಮುಗಿದನು. ಹಿಂದೆ ಇದ್ದ ಸೇವಕ ಒಂದು ಪಾತ್ರೆಯೊಡನೆ ಸರೋವರಕ್ಕೆ ಹೋಗಿ ಅದರಲ್ಲಿ ನೀರನ್ನು ತಂದು ಮತ್ತೆರಡು ಸಣ್ಣ ಪಾತ್ರಗಳೊಡನೆ ಕೃಷ್ಣನ ಬಳಿಯಲ್ಲಿಟ್ಟು ಕೈ ಮುಗಿದು ನಿಂತನು. ಶ್ರೀಕೃಷ್ಣ ಅರ್ಜುನನಿಗೆ, ಇದು ರುಕ್ಮಿಣಿ ದೇವಿಯರು ನನ್ನನ್ನು ನೋಡಿಕೊಳ್ಳುವುದಕ್ಕೆ ಮಾಡಿರುವ ಏರ್ಪಾಡು. ಇವರು ನನಗೆ ಊಟ ತಂದಿದ್ದಾರೆ, ಅದು ನಿನಗೂ ಸಾಕಾಗುತ್ತದೆ. ಏಳು, ಇಬ್ಬರು ಊಟ ಮಾಡೋಣ ಎಂದನು. ಸೇವಕರು ಹಳೆಯ ದೇವರು ದಯಮಾಡಿಸಿರುವುದು ತಿಳಿದು ದೇವಯ್ಯವರು ಇಬ್ಬರಿಗೂ ಎಡೆ ಕಳುಹಿಸಿದ್ದಾರೆ ಎಂದನು. ಅರ್ಜುನ, ನೀ ಇಲ್ಲಿ ಬರುವ ಮುಂದೆ ನಗರಕ್ಕೆ ಹೋಗಿದ್ದೆ, ಕುದುರೆಗಳನ್ನು ನೋಡಿಕೊಳ್ಳಿ ಅಂತ ನಿನ್ನ ಜನರಿಗೆ ಹೇಳಿ ಇತ್ತ ಬಂದೆ ಎಂದನು. ಕೃಷ್ಣ ತಿಳಿಯಿತು ಎಂದು ಸೂಚಿಸಿ ತಲೆ ಆಡಿಸಿದನು. ಸೇವಕರು ಒಡೆಯರಿಬ್ಬರಿಗೂ ಕೈಕಾಲು ತೊಳೆದುಕೊಳ್ಳಲು ನೀರು ಕೊಟ್ಟು ಸ್ಥಳವನ್ನು ಶುದ್ಧ ಮಾಡಿ ಮರದ ಹಿಂದೆ ಇದ್ದ ಮಣೆಗಳನ್ನು ತಂದು ಹಾಕಿ ತಂದಿದ್ದ ಪದಾರ್ಥಗಳನ್ನು ಇಬ್ಬರಿಗೂ ಬಡಿಸಿದರು. ಊಟ ಮುಗಿದು ಶ್ರೀಕೃಷ್ಣ ಮುಂದಾಳು ಸೇವಕನಿಗೆ, ಮನೆ ಅಳಿಯಂದಿರು ಇಲ್ಲಿದ್ದು ಆಮೇಲೆ ಊರಿಗೆ ಹೊರಡುತ್ತಾರೆ. ಇವರು ತಮ್ಮ ಊರು ಮುಟ್ಟುವ ಮುನ್ನ ಅವರ ಅಣ್ಣ ದೊರೆಗಳಿಗೆ ನಾನು ಕ್ಷೇಮವಾಗಿದ್ದೇನೆ ಎಂದು ತಿಳಿಸಬೇಕು. ಈಗಂತ ನಾಲ್ಕು ಬೇಗನ್ನು ಅಟ್ಟಿ ಸುದ್ದಿ ಕಳಿಸಬೇಕು ಅಂತ ನಾನು ಹೇಳಿದೆ ಅಂತ ರಾಣಿಯರಿಗೆ ಹೇಳಿ ಎಂದನು. ಮುಂದಾಳು ಒಡೆಯ ಅಪ್ಪಣೆ ಎಂದರು. ಸಾಲು ಬೇಹು ಅಂದರೆ ಆಗಿನ ದಿನಗಳಲ್ಲಿ ಸುದ್ದಿಗಳನ್ನು ಬೇಗನೆ ಮುಟ್ಟಿಸಲು ಮಾಡುತ್ತಿದ್ದ ಏರ್ಪಾಡು. ಒಂದು ತಂಗಿದ್ದ ಇನ್ನೊಂದು ತಂಗಿಗೆ ಹೋದ ಮನುಷ್ಯ ಅಲ್ಲಿಂದ ಒಡನೆಯೇ ಬೇರೊಬ್ಬರ ಮೂಲಕ ಮುಂದಿನ ತಂಗಿಗೆ ಸುದ್ದಿಯನ್ನು ಮುಟ್ಟಿಸಬೇಕು. ಅವನು ಹಾಗೆ ಎಂದರೆ ಒಬ್ಬ ಬೇಹುಗಾರ ದಣಿವು ಕಳೆದುಕೊಳ್ಳಲು ನಿಲ್ಲುವಷ್ಟು ಹೊತ್ತು ಸಾವಕಾಶ ಆಗಬಾರದು. ಆ ಬಳಿಕ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಗೆಳೆಯರು ಮರಳಿ ಮಾತನಾಡಿದರು. ಅರ್ಜುನ, ನಮ್ಮ ಮನೆಯ ಚರಿತ್ರೆಯನ್ನು ತಾವು ಬೇರೆಯಾಗಿ ಬರೆದು ಅದರಲ್ಲಿ ನಿನ್ನ ಕುರಿತು ಇವರು ನಿನ್ನ ಮಹಿಮೆಯ ಬೇರೆ ಮಾತುಗಳನ್ನು ಸೇರಿಸಿ ದೊಡ್ಡ ಗ್ರಂಥ ಒಂದನ್ನು ರಚಿಸಿರಿ ಎಂದು ಅಜ್ಜ ತಮ್ಮ ಶಿಷ್ಯರಿಗೆ ಅಪ್ಪಣೆ ಮಾಡಿದ್ದಾರಂತೆ. ಕೃಷ್ಣ, ನನ್ನನ್ನು ಅವತಾರ ಪುರುಷ ಎಂದ ಮಹರ್ಷಿ ಅವತಾರ ಪುರುಷನ ಮಹಿಮೆಯನ್ನು ಪ್ರಕಟಿಸುವ ಕಥೆಗಳನ್ನು ಕಂಡುಹಿಡಿದು ಬರೆಯಿಸುವ ಯೋಚನೆ ಮಾಡಲೇಬೇಕು. ನನ್ನ ಜನ ಹತ್ತಾರು ಕತೆ ಹೇಳಿ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದಾರೆ. ಅಜ್ಜ ಮಹರ್ಷಿಯ ಶಿಷ್ಯರಿಗೆ ಇದೆಲ್ಲ ಸಾಮಗ್ರಿ ಆಗುತ್ತದೆ. ನನ್ನನ್ನು ಕುರಿತ ಈ ಕತೆ ಎಲ್ಲ ದಿಟ ಎಂದು ತಿಳಿಯುವುದು ಮಾತ್ರ ತಪ್ಪು. ನಡೆಯದ ಸಂಗತಿನ ನಡೆಯಿತು ಅನ್ನೋವು ಕೆಲವು ಕತೆ, ನಡೆದ ಕೆಲವು ಸಂಗತಿನ ದೊಡ್ಡದು ಮಾಡಿ ಹೇಳುವು ಕೆಲವು ಕತೆ, ಅವನ್ನು ಹೀಗೆ ದೊಡ್ಡದು ಮಾಡುವುದರಲ್ಲಿ ವಿಕಾರವಾಗಿ ಮಾಡೋವೇ ಕೆಲವು ಕತೆ. ತನ್ನ ಜನವನ್ನು ಕಾಪಾಡುವುದಕ್ಕೆ ಏನು ಬೇಕೆಂದರೆ ಅದನ್ನು ಮಾಡೋದಕ್ಕೆ ನಮ್ಮ ದೊರೆ ಸಿದ್ಧ ಎನ್ನುವವು ಕೆಲವು ಕತೆ. ಈ ಕತೆಗಳೇನು ಅವನನ್ನ ಒಬ್ಬ ಅಯೋಗ್ಯನನ್ನಾಗಿ ಮಾಡುವ ಕತೆಗಳಾಗಿರಬಹುದು. ಹೀಗಾಗುತ್ತಲ್ಲ ಅಂತ ಈ ಜನ ಅವನ್ನ ಹೇಳದೆ ಬಿಡೋದಿಲ್ಲ. ಎಂಥ ಕರುಣಾಳು, ತಪ್ಪನ್ನಾದರೂ ಮಾಡುತ್ತಾನೆ ತನ್ನ ಜನನ ಕಾಪಾಡೋದಕ್ಕೆ ಅಂತ ಹೇಳೋದೊರೆ ನಮ್ಮ ದೊರೆ. ಇದು ಇಂಥ ಹೊತ್ತಿನ ಸಮಾಧಾನ. ಅಜ್ಜ ನನ್ನ ಅವತಾರ ಪುರುಷ ಅನ್ನೋ ಹಾಗೆ ಹಿಂದಿನ ಕಾಲದ ಜನ ಅಯೋಧ್ಯೆಯ ರಾಮನನ್ನ, ಅವನ ಹಿಂದಿನ ಜಮದಗ್ನಿ ರಾಮನನ್ನ ಅವತಾರ ಪುರುಷರು ಅಂದರು. ಈ ಇಬ್ಬರು ರಾಮರು ಮಾಡಿದ ನಿಜವಾದ ಸಾಹಸದ ಜೊತೆಗೆ ಮನುಷ್ಯ ಮಾತ್ರ ಆದವನು ಮಾಡಲಾಗದ ಸಾಹಸಗಳು ನಾಲ್ಕನ್ನು ಕಲ್ಪಿಸಿ ಆ ಮಹನೀಯರು ಅವನು ಮಾಡಿದರು ಅಂತ ಸಾಧಿಸಿದರು. ಆ ಪಾಡು ಅಜ್ಜ ಮಹರ್ಷಿ ಇವರ ಶಿಷ್ಯರು ಈಗ ನನ್ನನ್ನ ಹೊಗಳಿ ಹೇಳುವ ಸಂಗತಿಗಳಿಗೂ ಬರುತ್ತದೆ. ಈ ಇಬ್ಬರು ರಾಮರು ದಿಟದಲ್ಲಿ ದೊಡ್ಡವರು, ಅವರನ್ನು ಪೂಜಿಸುವುದು ಸರಿ. ಇರುತ್ತಾ ದಿಟದ ನಾಲ್ಕು ಒಳ್ಳೆಯ ಮಾತಿಗೆ ನಮಗೆ ಚೆನ್ನ ಅಂತ ಕಾಣಿಸೋ ದಿಟ ಅಲ್ಲದ ನಾಲ್ಕು ಮಾತನ್ನು ಸೇರಿಸುವುದು ಸರಿಯಲ್ಲ. ಈ ಮಾತನ್ನು ಎಲ್ಲರೂ ಒಪ್ಪಬೇಕು. ಆದರೆ ನಾನೋ ನೀನೋ ಹೀಗೆಂದರೆ ಜನ ಒಪ್ಪೋದಿಲ್ಲ. ನಾವು ಪೂಜಿಸುವ ಹಿರಿಯರನ್ನು ಹೊಗಳುವ ಕಥೆಗಳು ಕೇಳೋದಕ್ಕೆ ಚೆನ್ನಾಗಿವೆ, ಇವನ ದಿಟ ಅಲ್ಲ ಅಂತ ಕಳೆದುಕೊಳ್ಳೋದು ಜಾಣೆ ಅಂತಾರೆ. ಜನರ ಮನಸ್ಸು ಮಗುವಿನ ಮನಸ್ಸು. ಯಾವ ಅದ್ಭುತವನ್ನು ಕೇಳಿದರೂ ಮಗು ಕೇಳುತ್ತೆ, ನಂಬುತ್ತೆ. ಗೋಕುಲದ ನಮ್ಮ ಜನವು ಹೀಗೆ ಹಸು ಮನಸ್ಸಿನ ಜನ. ಅಂತ ಮನಸ್ಸಿಗೆ ಕಲ್ಪಿಸಿದ ಕತೆ ಎಲ್ಲ ದಿಟದ ಮಾತಿನಷ್ಟೇ ಹಸಿರಾಗಿ ಇದ್ದು ಬಿಡುತ್ತದೆ. ಹಾಗಾದರೆ ನಾವು ಏನು ಮಾಡಬೇಕು? ಇಂಥ ಕತೆನ ಭಕ್ತ ಜನ ಹೇಳಿದಾಗ ಅಲ್ಲ ಅಂತ ಹೇಳೋಕೆ ನಾಲ್ಕು ಜನರನ್ನು ಕರೆದು ಪಾಠ ಹೇಳಬೇಕು. ಅಜ್ಜನ ಶಿಷ್ಯರು ಸೇರಿಸುವ ಕತೆಗಳಲ್ಲಿ ಇಂಥ ಕತೆಗಳು ಸುಳ್ಳು ಅಂತ ಹೇಳೋದಕ್ಕೆ ನೀನು ಶಿಷ್ಯಂದಿರ ಸಮುದಾಯ ಒಂದು ಕಟ್ಟುವೆಯಾ? ಯೋಚನೆ ಮಾಡು ಹೀಗೆಂದು ಕೃಷ್ಣ ನಕ್ಕನು. ಅರ್ಜುನನು ನಕ್ಕನು. ಸ್ವಲ್ಪ ಹೊತ್ತು ಕಳೆದು ಅರ್ಜುನ, ನಾನು ಈ ರಾತ್ರಿ ಇಲ್ಲಿದ್ದು
ನಾಳೆ ಇಲ್ಲಿಂದ ಹೊರಡುವುದು ಎಂದುಕೊಂಡೆ. ನಿನ್ನ ನಿಶ್ಚಯ ತಿಳಿದು ಇನ್ನೆರಡು ದಿನ ಇದ್ದೇ ಹೋಗುವುದೇ ಎನ್ನಿಸುತ್ತಾ ಇದೆ ಎಂದನು. ಇರೋದೇನು ತಪ್ಪು? ಆದರೆ ಬೇಹುವಿನ ಸುದ್ದಿ, ಬೇಹು ಹೋಗಿ ಸುದ್ದಿ ಮುಟ್ಟಿಸುವುದು ಒಂದು ತೀರು. ಬಂದು ನನ್ನನ್ನು ಕಂಡು ಮಾತನಾಡಿಸಿದವನು ನೀನು, ಹಿಂದಿರುಗಿ ಅಣ್ಣನಿಗೆ ವರದಿ ಮಾಡುವುದು ಇನ್ನೊಂದು ತೀರು. ಯೋಚನೆ ಮಾಡು, ಏನು ಮಾಡೋದು ಅಂತ ತೋರಿದರೆ ಅದನ್ನೇ ಮಾಡು. ನಾನು ಇಲ್ಲಿಂದ ಹೀಗೆ ಹಿಂದಿರುಗಲೇ, ಊರಿಗೆ ಹೋಗಿ ಅತ್ತಿಗೆ ರಾಣಿಯರನ್ನು ಮಾತನಾಡಿಸಿ ಹೋಗಲೇ ಅಂತ ಯೋಚನೆ ಮಾಡುತ್ತಾ ಇದ್ದೇನೆ. ಅವರು ನಿನ್ನನ್ನು ಅಗಲುವ ವಿಷಯಕ್ಕೆ ದುಃಖ ಪಡುತ್ತಿರಬೇಕು. ಆ ಸ್ಥಿತಿಯಲ್ಲಿ ಅವರನ್ನು ಯಾಕೆ ನೋಡೋದು ಅನ್ನಿಸ್ತಾ ಇದೆ. ನಾನು ಇವರನ್ನೆಲ್ಲ ಬಿಟ್ಟು ಹೋಗುತ್ತೇನೆ ಅನ್ನೋದು ದುಃಖದ ಮಾತೇ ಸರಿ. ನನಗೂ ದುಃಖವೇ, ಆದರೆ ಏನಪ್ಪ, ಇಂದೋ ಎಂದೋ ಒಂದು ದಿನ ಆಗಲೇಬೇಕಾದದ್ದು. ನಾಲ್ಕು ದಿನ ಮುಂದು, ನಾಲ್ಕು ದಿನ ಹಿಂದು, ಇಷ್ಟರಿಂದ ಆಗೋದೇನು? ಊರಿಗೆ ಹೋಗು, ನಿಮ್ಮ ಅತ್ತಿಗೇನ ನೋಡು. ರಾತ್ರಿ ಅಲ್ಲಿ ಊಟ ಮಾಡಿ ಮಲಗಿದ್ದು ಬೆಳಿಗ್ಗೆ ಇಲ್ಲಿಗೆ ಬಾ. ಇನ್ನು ನಾಲ್ಕು ಮಾತನಾಡಿ ಇವತ್ತಿನ ಹಾಗೆ ನಾಳೆಯೂ ನನ್ನ ಜೊತೆ ಊಟ ಮಾಡಿ ಸ್ವಲ್ಪ ಕುಳಿತಿದ್ದು ಊರಿಗೆ ಹೊರಡು. ಆಯ್ತು ಕೃಷ್ಣ, ನೀ ಅನ್ನೋ ಹಾಗೆ ನಾನೇ ಹೋಗಿ ಅಣ್ಣನಿಗೆ ಸಂಗತಿ ತಿಳಿಸೋದು ಚೆನ್ನ. ನಿನ್ನನ್ನು ನೋಡೋಣ ಅಂತ ಬಂದೆ, ನೋಡಿ ಆಯಿತು. ಎಲ್ಲಾ ವಿಷಯದಲ್ಲಿಯೂ ನಿನ್ನ ನಿರ್ಣಯವೇ ಸರಿಯಾದ ನಿರ್ಣಯ. ಗೆಳೆಯರು ಮೌನವಾಗಿ ಜೊತೆಗಿದ್ದು ಸ್ವಲ್ಪ ಹೊತ್ತು ಕಳೆದರು. ಆಮೇಲೆ ಕೃಷ್ಣ ಗೆಳೆಯನಿಗೆ, ಈಗ ನೀನು ಊರೊಳಕ್ಕೆ ಹೋಗು ಅರ್ಜುನ, ಎಲ್ಲರನ್ನು ಮಾತನಾಡಿಸಿ ನಿನಗೆ ತೋರಿದಂತೆ ಸಮಾಧಾನ ಹೇಳು. ಅತ್ತಿಗೆ ರಾಣಿಯೊಂದಿಗೆ ನಮ್ಮ ಅಗಲಿಕೆಯ ಮಾತನ್ನು ಎತ್ತು. ಆಕೆ ಎಂಥ ಹೆಂಗಸು, ಎಂಥ ಹೆಂಡತಿ ಅನ್ನೋದು ತಿಳಿಯುತ್ತೆ ಎಂದನು. ಈ ಸಲಹೆ ಪ್ರಕಾರ ಅರ್ಜುನ ಊರೊಳಕ್ಕೆ ಬಂದನು. ರುಕ್ಮಿಣಿ ದೇವಿಯನ್ನು ಕಂಡು ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿರೋ ಇದೇ ಹೊತ್ತಿನಲ್ಲಿ ಯಜಮಾನರನ್ನು ಕಳೆದುಕೊಳ್ಳುವ ಪ್ರಸಂಗ ಬಂದಿದೆ. ಇಂಥ ವೇಳೆ ನಿಮ್ಮನ್ನು ನೋಡೋದು ಬೇಡ ಅಂತಲೇ ಅನ್ನಿಸಿತು. ಆದರೆ ನಿಮ್ಮ ದೊರೆ ನಿಮ್ಮನ್ನು ಕಾಣು ಅಂತ ಹೇಳಿದರು. ಆದ್ದರಿಂದ ಧೈರ್ಯ ಮಾಡಿಕೊಂಡು ಬಂದೆ ಎಂದು ವಿಜ್ಞಾಪಿಸಿದನು. ದೇವ್, ಬರುವ ವಿಷಯದಲ್ಲಿ ನೀವು ಹಿಂದೆಗೆದದ್ದು ಸರಿ. ನಿಮ್ಮ ಅಣ್ಣ ಹೋಗಿ ನೋಡು ಅಂದಿದ್ದು ಸರಿ. ನಿಮ್ಮ ಅಣ್ಣನವರ ಸಂಗಾತಿ ಹೆಣ್ಣಾಗಿ ನನಗೆ ಅವರ ತಿಳುವಳಿಕೆಯೇ ಸ್ವಲ್ಪ ಭಾಗ ಬಂದಿದೆ. ಮಕ್ಕಳು ಹೋದರೂ ಎದುರಿಗಿಲ್ಲ. ಯಜಮಾನರು ಹೊರಡೋದು ಅಂತ ನಿಶ್ಚಯಿಸಿದ್ದಾರೆ, ಎದುರಿಗೆ ಇರೋದಿಲ್ಲ. ಈ ಎದುರಿಗೆ ಇರೋದಿಲ್ಲ ಅನ್ನೋದನ್ನ ಬಹಳ ದೊಡ್ಡ ಸಂಗತಿ ಮಾಡಬಾರದು ಅನ್ನೋದು ಅವರ ಮನಸ್ಸು. ದೇಹ ಎದುರಿಗಿಲ್ಲ ಅಂದರೂ ಆ ಇಷ್ಟರಾದ ಜನ ಇಲ್ಲದೆ ಹೋದರೆ, ನಿಮ್ಮ ಅಣ್ಣ ನಿಮ್ಮನ್ನು ಬಿಟ್ಟು ನಿಮ್ಮ ನಗರಕ್ಕೆ ಬಂದದ್ದು ಉಂಟು. ಅವರು ನಮ್ಮ ಜೊತೆಗಿರಲಿಲ್ಲ, ಆದರೆ ಹೋದರಲ್ಲ ಅಂತ ದುಃಖಪಟ್ಟಿವೆ. ಮನುಷ್ಯ ಪರಲೋಕಕ್ಕೆ ಹೋಗುವುದು ಆ ಪ್ರಯಾಣದಂತೆ ಇನ್ನೊಂದು ಪ್ರಯಾಣ. ಹಸ್ತಿನಾಪುರಕ್ಕೆ ಹೋದಾಗ ಹೇಗೆ ದುಃಖ ಇಲ್ಲ? ಈಗಲೂ ಹಾಗೆಯೇ ಸಮಾಧಾನವಾಗಿರಬೇಕು. ಅಣ್ಣನ ದೇಹ ಇಲ್ಲ, ಮನಸ್ಸಿನಲ್ಲಿ ಆ ಮೂರ್ತಿ ಇದ್ದೇ ಇದೆ. ದೇಹ ಇದ್ದದ್ದು ಎಷ್ಟು ನಿಜವೋ ಅಷ್ಟೇ ನಿಜವಾದ ಮೂರ್ತಿ ಜೊತೆಗಿದೆ. ಪರಲೋಕಕ್ಕೆ ಹೋದಾಗಲೂ ಹಾಗೆಯೇ ಜೊತೆಗೆ ಇದೆ. ಒಂದು ಸಲ ಅವರು ನಿಮ್ಮ ನಗರಕ್ಕೆ ಅಂತ ಹೊರಟಾಗ ಅವರು ಸಮಾಧಾನ ಹೇಳಿದ್ದಕ್ಕೆ ನಾನು ಹೀಗಂತ ಉತ್ತರ ಹೇಳಿದನಂತೆ. ನಾನು ಬಿಟ್ಟಿರಲಾರೆ ಎಂದಾಗ ಅವರು ಹೀಗೆಂದರು ಅಂತ ನನ್ನ ನೆನಪು. ನನ್ನ ಮಾತೋ ಅವರ ಮಾತೋ ಅದು ಮುಖ್ಯ ಅಲ್ಲ. ನನ್ನ ಮಾತೇ ಆದರೂ ಅದು ನಾನು ಅವರಿಂದ ಕಲಿತ ಮಾತು. ದೇಹವನ್ನು ಬಿಟ್ಟರೂ ಅವರು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ, ಜೊತೆಯಾಗಿ ಇರುತ್ತಾರೆ. ಅರ್ಜುನನಿಗೆ ಈ ಮಾತನ್ನು, ಈ ದಂಪತಿಗಳ ಮನಸ್ಸಿನ ದಾರ್ಢ್ಯವನ್ನು ಗ್ರಹಿಸಿ ಆಶ್ಚರ್ಯವಾಯಿತು. ಕೇಳಿದ ಮಾತನ್ನು ಒಂದು ಕ್ಷಣದಲ್ಲಿ ನುರಿಸಿಕೊಂಡು, ನುರಿಸಿ ಅಂದರೆ ಅರಿತು ಚೂರು ಮಾಡಿ ಹಿಟ್ಟು ಮಾಡಿ, ಅವನು, ಇದು ಆಶ್ಚರ್ಯವಲ್ಲ, ಕೃಷ್ಣನ ಜೊತೆ ಮನುಷ್ಯರನ್ನು ಹೀಗೆ ಬೇರೆ ಮಾಡುತ್ತದೆ. ಅವನು ಸ್ಪರ್ಶ ಮಾಡಿ, ಯಾವ ಅಷಡ್ಡಾಳ, ಅಷಡ್ಡಾಳ ಅಂದರೆ ಚಂದವಿಲ್ಲದ ಲೋಹವೂ ಕೂಡ ಅವನ ಸೋಕಿನಿಂದ ಚಿನ್ನವಾಗುತ್ತದೆ. ಏಕೆ? ತನಗೆ ಅವನು ಯುದ್ಧದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಹೇಳಿದ ನಾಲ್ಕು ಮಾತು ಎಂಥ ಚಿನ್ನದಂತ ಮಾತು. ಯುದ್ಧ ಮಾಡಲಾರೆ ಎಂದು ಗಾಂಡಿವವನು ಕೆಳಗೆ ಹಾಕಿದೆ. ರಾಜ್ಯ ಏನು ಅಂತ ದೊಡ್ಡ ಸಂಗತಿ, ಅದನ್ನು ಪಡೆಯುವುದಕ್ಕೆ ಬಂಧುಗಳನ್ನು ಕೊಲ್ಲುವುದೇ, ಇದು ಪಾತಕ ಅಲ್ಲವೇ ಎಂದು ಹೀಗೆ ಯೋಚಿಸಿ ಧೈರ್ಯ ಕೆಟ್ಟಿದ್ದ ನನಗೆ ಈ ಅಣ್ಣ ಹೇಳಿದ ಮಾತು ಧೈರ್ಯವನ್ನು ತಂದಿತು, ದಾರಿಯನ್ನು ತೋರಿಸಿತು. ಸಾಮ್ರಾಜ್ಯಕ್ಕಾಗಿ ಅಲ್ಲವಪ್ಪ, ಕರ್ತವ್ಯಕ್ಕಾಗಿ ಯುದ್ಧ ಮಾಡಬೇಕು. ಗೆದ್ದೇ ಸಮ, ಸೋತೇ ಸಮ, ಯುದ್ಧ ಮಾಡದೆ ಬಿಡುವುದು ಮಾತ್ರ ನಿನಗೆ ತರವಲ್ಲ ಎಂದು ವಿವರಿಸಿ ನನ್ನನ್ನು ತಿದ್ದಿ ನಡೆಸಿ ಕಾಪಾಡಿತು. ಇಂಥ ಗುರುವಿನ ಬಾಳ ಸಂಗಾತಿಯಾಗಿ ನಡೆದ ಈ ಅತ್ತಿಗೆಯಲ್ಲಿ ಈ ವಿವೇಕ ಸಹಜ ಎಂದುಕೊಂಡ. ಇನ್ನು ಕೆಲವು ಮಾತನಾಡಿ ಕೃಷ್ಣನ ಇತರ ಸತಿಯರನ್ನು ಕಂಡು ಹಿರಿಯರನ್ನು ಕಂಡು ಎರಡು ಮಾತನಾಡಿಸಿ ಅರ್ಜುನ ಅಣ್ಣ ಬಲರಾಮನ ಸಮಯವನ್ನು ತಿಳಿದು ಅವನನ್ನು ನೋಡಲು ಹೋದ. ಬಲರಾಮ ಮಕ್ಕಳು ತೀರಿಕೊಂಡ ದುಃಖದಲ್ಲಿ, ಕೃಷ್ಣ ಇಲ್ಲ ಎಂಬ ಉದ್ವೇಗದಲ್ಲಿ ಎಂದಿಗಿಂತ ಹೆಚ್ಚು ಸುರಾಪಾನ ಮಾಡಿದ್ದನ್ನು ಕಂಡ. ಬಲರಾಮನಿಗೆ ಅರ್ಜುನನನ್ನು ಕುರಿತು ಎಂದು ಬೇಸರವೇ. ಮುಖ್ಯವಾಗಿ ಅವನು ನಮ್ಮ ಹುಡುಗಿಯನ್ನು ಬೆಳ್ಳಿಸಿ ಕದ್ದುಕೊಂಡು ಹೋದ. ದೊಡ್ಡ ಬಿಲ್ಲಾಳೆ ಇರಬಹುದು, ಆದರೆ ಒಳ್ಳೆಯ ಮನುಷ್ಯನಲ್ಲ. ಈ ಬೇಸರ ಮೇಲೆ ಮದ್ಯದ ಮಹಿಮೆ. ಅವನು ತೀರಾ ಮರ್ಯಾದಿಗಾಗಿ, ಸೌಖ್ಯವಾಗಿದ್ಯಾ, ಊರಿನಲ್ಲಿ ಎಲ್ಲರೂ ಸೌಖ್ಯವೇ ಎಂದು ಕೇಳಿದ.
ನಿಮ್ಮ ಆಶೀರ್ವಾದ, ನಾವೆಲ್ಲ ಚೆನ್ನಾಗಿದ್ದೇವೆ ಸುಖವಾಗಿದ್ದೇವೆ ಎಂದ. ಇನ್ನೆರಡು ಮಾತು ಆದ ಮೇಲೆ ಅರ್ಜುನ ಸುಮ್ಮನೆ ಅಷ್ಟು ಹೊತ್ತು ಕುಳಿತಿದ್ದರು. ಬಲರಾಮ ಅವನ ಕಡೆಗೆ ನೋಡಲಿಲ್ಲ, ಒಂದು ಮಾತು ಆಡಲಿಲ್ಲ. ಅರ್ಜುನ ಎದ್ದು ನಿಂತು, ಅಪ್ಪಣೆ ಆದರೆ ನಾನು ಬರುತ್ತೇನೆ ಎಂದ. ಬಲರಾಮ ಇವನ ಕಡೆಗೆ ಮುಖ ಕೂಡ ತಿರುಗಿಸಲಿಲ್ಲ. ಆಗಬಹುದು ಎಂದು ತಲೆ ಅಲ್ಲಾಡಿಸಿದ. ಅರ್ಜುನ ಹೊರಟು ಬಂದ. ರಾತ್ರಿ ಅತಿಥಿ ಭವನದಲ್ಲಿ ತಂಗಿದ್ದು ಬೆಳಗಾಗ ಅರ್ಜುನ ಮರಳಿ ಕೃಷ್ಣನ ಬಳಿಗೆ ಬಂದ. ಎಲ್ಲರನ್ನೂ ಕಂಡು ಮಾತನಾಡಿಸಿ ಬಂದೆಯಾ ಎಂದು ಕೃಷ್ಣ ಕೇಳಿದ. ಅರ್ಜುನ ನಡೆದ ಸಂಗತಿಯನ್ನೆಲ್ಲ ತಿಳಿಸಿ, ಅತ್ತಿಗೆಗೆ ನಾನು ಸಮಾಧಾನ ಹೇಳಬೇಕಾದ ಸಂದರ್ಭವೇ ಇರಲಿಲ್ಲ ಎಂದು ಅರಿಕೆ ಮಾಡಿದ. ಶ್ರೀಕೃಷ್ಣ, ಇದು ನಿನಗೆ ತಿಳಿಯಲಿ ಎಂದೇ ನಾನು ಅಲ್ಲಿಗೆ ಹೋಗಿ ಆಕೆಯನ್ನು ಕಾಣು ಎಂದು ಕಳುಹಿಸಿದೆ. ಈ ಮಾತು ನಿನಗೂ ಹೊಂದುತ್ತದೆ. ನಾನು ಇರುವುದಿಲ್ಲ ಎಂದರೆ ನನ್ನ ದೇಹ ಇಲ್ಲಿರುವುದಿಲ್ಲ, ಆದರೂ ನಾನು ಏನೂ ಆಗುವುದಿಲ್ಲ, ಎಲ್ಲಿಗೂ ಹೋಗುವುದಿಲ್ಲ. ಸದಾ ನಾನು ಜೊತೆಗೆ ಇದ್ದೇನೆಂದು ನಿಶ್ಚಯ ಮಾಡಿಕೊಂಡು ಬಾಳು. ನಿನಗೆ ಯಾವ ಚಿಂತೆಯೂ ಇರುವುದಿಲ್ಲ. ಹೌದು ಕೃಷ್ಣ, ಈ ಮಾತನ್ನು ನೀನು ನನಗೆ ಯುದ್ಧದ ದಿನದಲ್ಲಿ ಹೇಳಿದೆ. ಹೋಗುವುದು ದೇಹ, ನಾವಲ್ಲ, ಸುಲಭವಾದ ಸತ್ಯ. ಆದರೆ ಕೈಯಲ್ಲಿ ಹಿಡಿದ ಪಾದರಸದಂತೆ ಮನಸ್ಸಿನಿಂದ ಜಾರಿ ಹೋಗುತ್ತದೆ. ಅಂಟುವ ಸತ್ಯ ಅಲ್ಲ, ನಂಟಾಗುವ ಸತ್ಯವೂ ಅಲ್ಲ. ಕೃಷ್ಣ ಎಲ್ಲಿಯೂ ಹೋಗಿಲ್ಲ, ಜೊತೆಗೆ ಇದ್ದಾನೆ ಎಂದುಕೊಂಡ ಮನಸ್ಸು ಮರುಕ್ಷಣ ಅಯ್ಯೋ ಕೃಷ್ಣ ಜೊತೆಗಿಲ್ಲವಲ್ಲ ಎಂದು ಗೋಳು ಕರೆಯುತ್ತದೆ. ಹೀಗೆಂದು ಅರ್ಜುನ ಹಿಂದಿನ ದಿನದಂತೆ ಕೃಷ್ಣನ ಪಾದಗಳಲ್ಲಿ ತಲೆಯಿಟ್ಟು ಕಣ್ಣೀರು ಸುರಿಸಿದ. ಕ್ಷಣ ಎದ್ದು ಬಿಟ್ಟು ಕುಳಿತು, ನೀನು ಜ್ಞಾನಿ ಕೃಷ್ಣ, ನಿನ್ನ ಜ್ಞಾನದ ನಡೆಯನ್ನು ಸಾಮಾನ್ಯ ಮನುಷ್ಯರಾದ ನಮ್ಮಿಂದ ನಿರೀಕ್ಷಿಸಬೇಡ. ದೌರ್ಬಲ್ಯ ನಮ್ಮ ಹುಟ್ಟು ಗುಣ, ಈ ಬಡಪಾಯಿಗಳ ಪಾಡು ಇಷ್ಟೇ ಎಂದು ಸಹಿಸಿಕೋ. ಹಿರಿಯ ನೀನು, ಇವರು ನನ್ನವರು ಅಂತ ನಮ್ಮನ್ನು ಕಾಪಾಡಿಕೋ ಎಂದು ಅಂಗಲಾಚಿದನು. ಆಮೇಲೆ ಗೆಳೆಯರು ಆ ಮಾತು ಈ ಮಾತು ಸ್ವಲ್ಪ ಹೊತ್ತು ಆಡಿದರು. ಮಧ್ಯಾಹ್ನ ಬಲರಾಮನ ಮಾತು ಬಂತು. ಕೃಷ್ಣ, ಮನೆ ಕೆಡುವುದಕ್ಕೆ ಮಕ್ಕಳು ಕೆಡುವುದಕ್ಕೆ ತನ್ನ ಮೇಲುಪಂಕ್ತಿ ಕಾರಣ ಆಯಿತು ಎನ್ನುವುದು ಅಣ್ಣನಿಗೆ ಸಹಿಸಲಾರದ ಖೇದ. ಅದಕ್ಕೆ ನಿವಾರಣೆ ಇನ್ನಷ್ಟು ಮಧ್ಯ. ಅವನ ಸ್ಥಿತಿಯನ್ನು ನೆನೆದು ನನ್ನ ಕಲ್ಲು ಮನಸ್ಸು ಕರಗುತ್ತಿದೆ ಎಂದ. ಆಮೇಲೆ ಅವನು ನಿನಗೆ ಒಳ್ಳೆಯ ಮಾತನ್ನು ಏನು ಆಡಿರಲಾರ ಎಂದ. ಮಾತು ಏನು ಆಡಲಿಲ್ಲ, ಇರುತ್ತಾ ನಾನು ಒಲ್ಲದ ಮನುಷ್ಯ ಎನ್ನುವ ಹಾಗೆ ಒಲ್ಲದ ಮಾತನ್ನೇನು ಹೇಳಲಿಲ್ಲ. ಅಣ್ಣನದು ದೊಡ್ಡ ಮನಸ್ಸು, ಅವನು ಒಳ್ಳೆಯ ಮಾತನ್ನು ಆಡಬಹುದಾದಾಗ ಆಡುತ್ತಾನೆ, ಆಗಲಿಲ್ಲ ಕೆಟ್ಟ ಮಾತನ್ನಾಡಿ ಬಾಯಿಯ ಕೊಳಕು ಮಾಡಿಕೊಳ್ಳುವುದಿಲ್ಲ. ಅಂತ ವೇಳೆ ಮೌನವನ್ನು ಒಂದು ವೃತ್ತ ಅಂತ ಆಚರಿಸುವುದು ಅವನ ಕ್ರಮ. ಅಷ್ಟಾಗಿ ಹೊರಗೆ ಕಾಣದಿದ್ದರೂ ಅವರ ಸ್ವಭಾವ ದೊಡ್ಡದು ಅಂತ ತೋರುತ್ತೆ. ಸ್ವಭಾವ ದೊಡ್ಡದಲ್ಲದಿದ್ದರೆ ನನ್ನಂತ ತಮ್ಮನನ್ನು ಈ ಅಣ್ಣ ಸಹಿಸಿಕೊಳ್ಳುತ್ತಿದ್ದನೆ? ಅರ್ಜುನ ಗೋಕುಲದ ರಾಜ, ಅವನೇ ಅದರ ದಾತ, ಮನೆ ಮಗ ಅವನು. ನಾನು ಬಂಧುಗಳ ವಂಶದಲ್ಲಿ ಹುಟ್ಟಿ ಈ ಮನೆಯ ಆಶ್ರಯಕ್ಕೆ ಬಂದ ಸಾಕು ಮಗ, ವಾವೆಯಿಂದ ತಮ್ಮ ಆದ ಎಳೆಯ ಕಿರಿಯ. ತಿಟ್ಟಿಸಿ ನೋಡಿದರೆ ಬಂಧುವೇ ಅಲ್ಲ. ಆದರೆ ಈ ಅಣ್ಣ ನನ್ನನ್ನು ತನ್ನ ತಾಯಿ ಹೆತ್ತ ಒಬ್ಬ ತಮ್ಮ ಅಂತ ನೋಡಿಕೊಂಡ. ನನ್ನ ಸ್ವಭಾವ ಕಾರಣದಿಂದ ಒಂದು ರೀತಿಯಲ್ಲಿ ಇವನಿಗಿಂತ ಜಾಣ ಎಂಬ ಕಾರಣದಿಂದ ಬಹುಜನ ನನ್ನನ್ನು ಅಕ್ಕರೆಯಿಂದ ಕಂಡರು, ಇವನನ್ನು ಅಷ್ಟಾಗಿ ಗಮನಿಸಲಿಲ್ಲ. ಜೊತೆಯಾಗಿ ಬಾಳುವಲ್ಲಿ ನನ್ನ ಇವನ ಮಧ್ಯದ ಭೇದ ಬಹುಬೇಗ ಕಂಡಿತು. ಅಣ್ಣ ಬೇಸರಗೊಂಡನೇ? ಬೇಸರ ಇಲ್ಲ, ಅಷ್ಟೇ ಅಲ್ಲ, ಎಲ್ಲ ಮಾತಿಗೂ ಹೋಗಿ ನಮ್ಮ ಕಿಟ್ಟಪ್ಪನನ್ನು ಕೇಳಿ. ಅಪ್ಪ, ನಮ್ಮಲ್ಲಿ ಯಾರಿಗೂ ಅವನಷ್ಟು ಬುದ್ಧಿ ಇಲ್ಲ ಎನ್ನುವನು. ನನ್ನನ್ನು ಹಿರಿಯ ಎಂಬಂತೆ ಮುಂದೆ ನಿಲ್ಲಿಸಿ ತಾನು ಹಿಂದೆ ನಿಂತು ಸಂತೋಷವಾಗಿರುವನು. ಈ ದೊಡ್ಡತನ ಯಾರಿಗೆ ಸಾಧ್ಯ ಅರ್ಜುನ? ನನ್ನ ಅಣ್ಣ ಬಲರಾಮನಿಗೆ ಸಿದ್ಧಿಸಿತು, ನಿಮ್ಮ ಅಣ್ಣ ಯುಧಿಷ್ಠಿರನಿಗೆ ಸಿದ್ಧಿಸಿತು. ತಮ್ಮಂದಿರನ್ನು ದೊಡ್ಡವರು ಅಂತ ಮುಂದೆ ನಿಲ್ಲಿಸಿ ತಾವು ಹಿಂದೆ ನಿಲ್ಲುವ ಅಣ್ಣಂದಿರು ಲೋಕದಲ್ಲಿ ಹಲವರಿಲ್ಲ. ಈಗಲೂ ಅಷ್ಟೇ ನನ್ನ ನಿಶ್ಚಯವನ್ನು ಹೇಳಿದೆ. ನೀನು ದೇಹವನ್ನು ಬಿಟ್ಟ ಸ್ವಲ್ಪ ಹೊತ್ತಿನಲ್ಲಿ ನಾನು ಈ ದೇಹವನ್ನು ಬಿಡುತ್ತೇನೆ ಎಂದು ಅಣ್ಣ ಹೇಳಿದ. ಹಾಗೆ ಮಾಡುತ್ತಾನೆ ಅಂತ ಕಾಣುತ್ತೆ. ಅಷ್ಟು ಮಟ್ಟಿಗೆ ದೇವರ ಅನುಗ್ರಹ ಅವನಿಗಿದೆ. ಹಾಗೇನೆ ಕೃಷ್ಣ, ಊರಿನ ಹಿರಿಯರ ಹತ್ತಿರ ಮಾತನಾಡಿದನಲ್ಲ, ಆ ಮಾತಿನಲ್ಲಿ ಅವರು ನಿನ್ನನ್ನು ಹೊಗಳಿ 10 ಮಾತನಾಡಿದರು. ಹೇಳೋಕೆ ತುಂಬಾ ಹಿತವಾಗಿತ್ತು. ಚಿಕ್ಕಂದಿನಲ್ಲಿ ನೀನು ಸಣ್ಣ ಹುಡುಗ, ಬಹುದೊಡ್ಡವನು ಅನ್ನುವಂತೆ ಮಹಿಮೆಗಳನ್ನು ತೋರಿಸಿದೆ ಎನ್ನುವುದು ಅವರ ಮಾತು. ನಿನಗೆ ಮೊಲೆ ಉಡಿಸೋ ಹೆಂಗಸಿಗೆ ಪ್ರತಿಯಾಗಿ ಬೇರೆ ಯಾವಳೋ ನಿನ್ನನ್ನು ಎತ್ತಿಕೊಂಡಳಂತೆ. ಅವಳ ಎದೆಯ ತೊಟ್ಟಿಗೆ ನೀನು ಬಾಯಿ ಇಟ್ಟದ್ದೇ ಅವಳು ಸತ್ತಳಂತೆ. ಮಕ್ಕಳೆಲ್ಲ ಸುಂಟರ ಗಾಳಿಯಲ್ಲಿ ಸಿಕ್ಕಿದಾಗ ಗಾಳಿಯಲ್ಲಿ ಸಣ್ಣ ಹುಡುಗನೊಬ್ಬನನ್ನು ಎತ್ತಿದಾಗ ಅವನು ಚೀರಿಕೊಂಡನಂತೆ. ನಿನಗಿಂತ ದೊಡ್ಡ ಹುಡುಗರೆಲ್ಲ ಸುಂಟರಗಾಳಿ ಒಬ್ಬ ರಾಕ್ಷಸ ಅಂತ ಹೆದರಿ ನಿಂತಿದ್ದರೆ ನೀನು ಆ ಹುಡುಗನನ್ನು ಹಿಡಿದು ಎಳೆದು ಜೊತೆಗೆ ನಿಲ್ಲಿಸಿಕೊಂಡೆಯಂತೆ. ಗಾಳಿ ಹೊರಟು ಹೋಯಿತಂತೆ. 4 ಚಕ್ರದ ಗಾಡಿ ಬಂದು ಇಳಿಜಾರಿನಲ್ಲಿ ವೇಗವಾಗಿ ಬರುತ್ತಿದ್ದಾಗ ನೀನು ಅದನ್ನು ಒದ್ದು ಉರುಳಿಸಿದೆಯಂತೆ. ಒಂದು ಗೂಳಿ ಮಕ್ಕಳ ಮೇಲೆ ಹಾಯಿ ಬಂದಾಗ ಅದನ್ನು ದೊಣ್ಣೆಯಿಂದ ಹೊಡೆದು ಕೊಂದೆಯಂತೆ. ನದಿಯ ದಂಡೆಯಲ್ಲಿ ಒಂದು ಹಾವಿತ್ತು. ಹುಡುಗರು ನೀರು ಕುಡಿಯೋಕೆ ಹೋಗಬೇಕು, ಆ ಹಾವಿಗೆ ಹೆದರಿ ನಿಂತು ಬಿಟ್ಟಿದ್ದರು, ನೀನು ಅದನ್ನು ಕೊಂದೆಯಂತೆ. ಹೀಗೆ ಸಣ್ಣ ಹುಡುಗ ದೊಡ್ಡವರಿಗೆ ಎಟುಕದ ಧೈರ್ಯದಿಂದ ನಡೆದು
ಜೊತೆ ಜನ ನ ಕಾಪಾಡಿದೆಯಂತೆ ಗೋಕುಲದಲ್ಲಿ ಇದೆಲ್ಲ ಜನಜನಿತ ಮಾತು. ಇದನ್ನು ಇವರೆಲ್ಲ ಕೇಳಿದ್ದಾರೆ. ಅಜ್ಜ ಮಹರ್ಷಿ ಶಿಷ್ಯರು ಅದನ್ನು ಅವರ ಪರವಾಗಿ ವರ್ಷದ ಹಿಂದೆ ಗೋಕುಲಕ್ಕೆ ಹೋಗಿ ಈ ವಿಷಯದಲ್ಲಿ ಜನ ಹೇಳೋ ಈ ಮಾತನ್ನೆಲ್ಲ ವಿಚಾರಿಸಿಕೊಂಡು ಹೋದರಂತೆ ಎಂತಲೂ ಹೇಳಿದರು. ಹೌದು, ನಾನು ಕೇಳಿದೆ. ನಾನು ನಿನಗೆ ಆಗ ಹೇಳಿದನಲ್ಲ, ಜನ ಹೀಗೆ ಮಾಡುತ್ತಾರೆ. ಆ ಹೆಂಗಸು ಸತ್ತ ಸಂಗತಿ ನನಗೆ ನೆನಪಿಲ್ಲ. ನಾನು ತೊಟ್ಟಿಗೆ ಬಾಯಿಟ್ಟದರಿಂದ ಅವಳು ಸತ್ತಳು ಎನ್ನುವ ಮಾತು ಸರಿಯಲ್ಲ. ಅವಳ ಆಯಸ್ಸು ಮುಗಿದಿತ್ತು, ಅವಳು ಸತ್ತಳು. ಕಾಕತಾಳ ನ್ಯಾಯ ಅಂತಾರಲ್ಲ, ಅಂತಹ ಸಂಗತಿಗಳ ಜೋಡಣೆ. ನಮ್ಮ ಜನಕ್ಕೆ ಸುಂಟರಗಾಳಿ ಒಬ್ಬ ರಾಕ್ಷಸ, ಇಳಿಜಾರಿನಲ್ಲಿ ಹರಿದು ಬರುವ ಒಂದು ಚಕ್ರ ರಾಕ್ಷಸ, ಒಂದು ಹಾವು, ಒಂದು ಸುಂಟ ಗೂಳಿ, ಬೇರೆ ಏನೇನೋ ಇತ್ಯಾದಿ ಇತ್ಯಾದಿ. ನನ್ನ ಮಾವ ಕೆಟ್ಟವನನ್ನಾಗಿ ನನ್ನನ್ನು ದೊಡ್ಡವ ಎನಿಸಿದ. ತಂದೇನ ಒಂದು ಬದಿಗಿಟ್ಟು ತಾನು ರಾಜ ಅಂತ ಪಟ್ಟ ಕಟ್ಟಿಕೊಂಡು ದೈವಜ್ಞರು ಹೇಳಿದ ಮಾತನ್ನು ನಂಬಿ ನನ್ನ ತಂದೆ ತಾಯಿನ ಅವನು ಸೆರೆಯಲ್ಲಿಟ್ಟ. ನನ್ನ ತಾಯಿ ಹೆತ್ತ ಮಗುವನ್ನು ಒಡನೆ ಕೊಲ್ಲುತ್ತೇನೆ ಅಂತ ಹೆದರಿಕೆ ಇಟ್ಟ. ತಾತ ಸಾಧು, ರಾಜ ಆಳೋಕೆ ಶಕ್ತಿ ಇಲ್ಲ ಅಂತ, ತಾನು ರಾಜ ಆಗುತ್ತೇನೆ ಅಂತ ಇವನ ಮಾತು. ತನ್ನ ತಂದೆ ಇವನಿಗಿಂತ ಹಿರಿಯರು, ತನ್ನ ತಾಯಿ ಇವನ ಅಕ್ಕ. ಹಿರಿಯ ಅನ್ನೋ ತಿಳುವಳಿಕೆಯಲ್ಲಿ ಅಪ್ಪ ಇವನಿಗೆ ಹೀಗೆ ಮಾಡಬಾರದಪ್ಪ ಅಂತ ಹೇಳೋಕೆ ಹೋದರು. ಅದಕ್ಕೆ ಅವರಿಗೆ ಸೆರೆಯಲ್ಲಿ ಇರೋ ಶಿಕ್ಷೆ. ಮಗುನ ಕೊಲ್ಲುತ್ತಾನಲ್ಲ ಅಂತ ಅಪ್ಪ ನಾ ಹುಟ್ಟಿದ ಉಡನೆ ನನ್ನ ಹತ್ತಿರದ ಬಂದು ನಂದರ ಮನೆಗೆ ತಂದು ಬಿಟ್ಟರು. ನಮ್ಮ ಸಾಕು ತಾಯಿ ಕೈಯಲ್ಲಿ ಇಟ್ಟರು, ಹಿಂದಿರುಗಿದರು. ಗರ್ಭಿಣಿಯಾಗಿದ್ದ ಅಕ್ಕ ಹೆರುತ್ತಾಳೆ ಅಂತ ಮಾವ ಕಾದಿದ್ದ. ಹೆತ್ತ ಸಂಗತಿ ಇವನಿಗೆ ತಿಳಿಯಲಿಲ್ಲ. ಗರ್ಭಿಣಿಯಾಗಿದ್ದಳು ಅನ್ನೋದು ತಪ್ಪು ತಿಳುವಳಿಕೆ ಅಂತ ಹೇಳಿ ತನ್ನ ತಾಯಿ ತಪ್ಪಿಸಿಕೊಂಡರು. ಅಳಿಯನ್ನ ಕೊಲ್ಲೋಕೆ ಅಂತ ಮಾವ ಬಹಳ ಪ್ರಯತ್ನ ಮಾಡಿದ. ಅಂತ ಕತೆಗಳು ಎಲ್ಲ ಬರೀ ಕತೆ. ಆ ಅಳಿಯ ನಾನು, ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದೇನೆ ಅಂತ ಅವನಿಗೆ ತಿಳಿದಿತ್ತೆ. ಬೆಳೆದು ದೊಡ್ಡವನಾದೆ. ಈ ದುಷ್ಟ ನನಗೆ ಮಾವನಲ್ಲ, ತಾತನ್ನ ಬದಿಗಿಟ್ಟು ತಾನು ದೊರೆ ಆಗಿದ್ದಾನೆ. ಅಕ್ಕನ್ನ ಬಾವನ್ನ ಸೆರೆಯಲ್ಲಿಟ್ಟು ತಾನು ಮೆರೆಯುತ್ತಿದ್ದಾನೆ. ಇವನಿಗೆ ಶಾಸ್ತಿ ಮಾಡುತ್ತೇನೆ ಅಂತ ಪ್ರಾಯದ ಮನುಷ್ಯ ನಾನು ಹೋದೆ. ಇವನನ್ನ ಕೊಂದೆ. ತಾತನಿಗೆ ತಿರುಗಿ ಪಟ್ಟ ಕಟ್ಟಿದೆ. ತಂದೆನ ಸೆರೆಯಿಂದ ಬಿಡಿಸಿದೆ. ಊರೆಲ್ಲ ಹೊಗಳಿತು. ಊರು ಏನು, ದೇಶವೇ ಹೊಗಳಿತು. ಕೀರ್ತಿವಂತನಾದೆ. ಇದನ್ನ ಜನರ ಪ್ರೀತಿ ದೊಡ್ಡ ಚರಿತ್ರೆ ಮಾಡಿದೆ. ಮಾವಂದು ಒಂದು ಗುಂಪು, ನಮ್ಮ ಸಾಕು ತಂದೆದು ಬೇರೆ ಗುಂಪು. ಮಾವನ ಗುಂಪು, ನಾವು ರಾಜ್ಯ ಆಳ ಕ್ಷತ್ರಿಯರು, ನೀವು ದನಕಾಯರು, ನಮಗೆ ಜೊತೆ ಅಲ್ಲ ಅಂತ ನಮ್ಮ ಸಾಕು ತಂದೆನ ಗುಂಪನ್ನ ಅಳೆಯುವರು. ರಾಜ್ಯ ಆಳೋರ ಮಗಳು ರುಕ್ಮಿಣಿ ದನಕಾಯೋ ನನ್ನನ್ನು ಮದುವೆ ಆಗಕೂಡದು ಎಂದರು. ನಾನು ಹೇಳಿದೆ, ಕ್ಷತ್ರಿಯರು ಸರಿ, ರಾಜ್ಯ ಆಳೋರು. ಹೇಗೆ ಆಳ್ತಾ ಇದ್ದೀರಿ? ಬಡವರನ್ನ ಕಾಪಾಡ್ತಾ ಇದ್ದೀರಾ? ದೊಡ್ಡ ಮನುಷ್ಯರಾಗಿದ್ದೀರಾ? ನಿಮ್ಮ ಬಹುದೊಡ್ಡ ಗುಣ ನಾವು ಬಹುದೊಡ್ಡವರು ಅಂದುಕೊಳ್ಳುವ ಅಹಂಕಾರ. ನಾನು ದೊಡ್ಡವನ್ನು ಅಂದುಕೊಂಡು ಮನುಷ್ಯ ಹೇಗೆ ದೊಡ್ಡವನಾಗುತ್ತಾನೆ? ತಪ್ಪಿಯೇ ನಡೆಯುತ್ತಾನೆ, ನೀಚನೇ ಆಗುತ್ತಾನೆ. ನಿಮ್ಮ ಗುಂಪೇ ನೀಚರ ಗುಂಪು. ನಿಮ್ಮನ್ನು ನಿಮ್ಮ ಪೀಠಗಳಿಂದ ಇಳಿಸುತ್ತೇನೆ. ನಾನು ಹೀಗೆಂದೆ. ಇವರನ್ನೆಲ್ಲ ಹಾಗೆ ಮಾಡಿಕೊಂಡೆ. ಇವರನ್ನು ನನ್ನನ್ನು ಕಾಡಿದರು. ಮಾಡೋ ಅಷ್ಟು ಯುದ್ಧ ಮಾಡಿದೆ. ಎಷ್ಟೋ ಯುದ್ಧ ಆಗಿ ಎಷ್ಟೋ ಪ್ರಜೆ ಸತ್ತು ಹೋಯಿತು. ಇನ್ನೂ ನನ್ನ ಪ್ರತಿಷ್ಠೆಗಾಗಿ ಜನ ಸತ್ತದ್ದು ಸಾಕು ಅಂತ ಅನ್ನಿಸಿ ಒಂದು ಘಟ್ಟದಲ್ಲಿ ನಾನು ಗೋಕುಲನ ಮಥುರೆಯನ್ನ ಬಿಟ್ಟು ಇಗೋ ಇಲ್ಲಿಗೆ ಬಂದೆ. ಇಲ್ಲಿ ಬಂದ ಮೇಲೆ ಸಮಾಧಾನವಾಗಿದ್ದೇನೆ. ಮತ್ತೆ ಕ್ಷತ್ರಿಯರು ಅಂತ ಅನ್ನೋ ಗುಂಪಿನ ರಾಜರೇ ಆದ ನಿಮ್ಮ ಮನೆಯಲ್ಲಿ ಜಗಳ ಹುಟ್ಟಿ ನೀವು ಸತ್ಯವಂತರು. ನನ್ನ ಅತ್ತೆ ಮಕ್ಕಳು ಕಷ್ಟಕ್ಕೆ ಸಿಕ್ಕಿದಾಗ ನಿಮ್ಮನ್ನು ಕಷ್ಟಕ್ಕೆ ಗುರಿ ಮಾಡಿದ ದುರ್ಯೋಧನನನ್ನು ತಗ್ಗಿಸುವುದಕ್ಕೆ ಅಂತ ಸಹಾಯ ಮಾಡಬೇಕಾಯ್ತು. ನನ್ನಿಂದ ಆದಷ್ಟು ಮಾಡಿದ್ದೇನೆ. ತಿರುಗಿ ರಕ್ತಪಾತ ಆಗುತ್ತಲ್ಲ ಅಂತ ಯುದ್ಧ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಶಾಂತಿ ಪಾಠ ನಿಮ್ಮ ಜ್ಞಾತಿಯ ದುರ್ಬುದ್ಧಿಯ ಎದುರಿನಲ್ಲಿ ವ್ಯರ್ಥವಾಯಿತು. ತಿರುಗಿ ರಕ್ತಪಾತವಾಯಿತು. ನನ್ನ ಕೈಯಿಂದ ನಾನು ರಕ್ತ ಸುರಿಸಲಾರೆ ಅಂತ ನಾನು ನಿನ್ನ ತೇರು ನಡೆಸುವುದಕ್ಕೆ ಒಪ್ಪಿಕೊಂಡು ನಿನಗೆ ಸಹಾಯ ಮಾಡಿದೆ. ನನ್ನ ಮಾವನ ಕೆಟ್ಟತನ ನನ್ನನ್ನು ಹೀಗೆ ಒಬ್ಬ ದೊಡ್ಡ ಮನುಷ್ಯನನ್ನಾಗಿ ಮಾಡಿತ್ತು. ಇದು ಇದಪ್ಪ ಚರಿತ್ರೆ. ಅಕ್ಕರೆಯ ಮನಸ್ಸಿನ ಜನ ಅಷ್ಟು ಒಳ್ಳೆ ಮಾತು ಹೇಳುತ್ತಾರೆ, ಕೆಟ್ಟ ಮನಸ್ಸಿನ ಜನ ಅಷ್ಟೇ ಕೆಟ್ಟ ಮಾತು ಹೇಳುತ್ತಾರೆ. ಎರಡನ್ನೂ ಕೇಳಬೇಕು. ಜನ ಅವರಿಷ್ಟದಂತೆ ಮಾತನಾಡಲಿ ಅಂತ ಸುಮ್ಮನಿರಬೇಕು. ಅಂದರೆ ಕೃಷ್ಣ, ನಿನ್ನ ಹತ್ತಿರ ಕುಳಿತು ನಿನ್ನ ಮಾತು ಕೇಳುತ್ತಾ ಇದ್ದರೆ ನೀನು ಎಲ್ಲರಂತ ಮನುಷ್ಯ ಅಲ್ಲ, ದೇವರೇ ಇರಬೇಕು ಅನ್ನಿಸುತ್ತದೆ. ನಾನೀಗ ಹಾಗೆ ಅಂದುಕೊಳ್ಳುತ್ತಾ ಇದ್ದೇನೆ. ಅದು ನಿನ್ನ ಪ್ರೀತಿ ಅರ್ಜುನ. ಸುಭದ್ರೇನ ದುರ್ಯೋಧನಿಗೆ ಕೊಡಬೇಕು ಅಂತ ಅಣ್ಣ ಯೋಚಿಸಿದಾಗ ನಮ್ಮ ಮನೆ ಮಗುನ ಆ ದುರಹಂಕಾರಿಗೆ ಕೊಡೋದು ಬೇಡ, ಸಾತ್ವಿಕರ ಮನೆಗೆ ಕೊಡೋಣ ಅಂತ ನಾನು ಅಂದುಕೊಂಡೆ. ಹುಡುಗಿನೋ ನಿನ್ನನ್ನೇ ಬಯಸಿದಳು, ಒಳ್ಳೆಯದಾಯಿತು ಅಂತ ಅವಳ ಇಷ್ಟ ನಡೆಯುವುದಕ್ಕೆ ಸಹಾಯ ಮಾಡಿದೆ. ಅಣ್ಣ ಕೋಪಿಸಿಕೊಂಡ, ಕೆಟ್ಟ ಮಾತನ್ನೇ ಆಡಿದ. ಅದರ ಫಲವೋ ಏನು? ಸುಭದ್ರೆ ಆ ಮೇಲಿನ ದಿನದಲ್ಲಿ ನಿಮ್ಮ ಮಗನ್ನ ಕಳೆದುಕೊಂಡಳು. ಇದು ವಿಧಿ ಅಂತ ನಾನು ದುಃಖಪಟ್ಟೆ. ಆಯ್ತಲ್ಲ, ಇನ್ನೂ ಇದೆಲ್ಲ ಚರಿತ್ರೆ. ನನ್ನ ಪಾಲಿಗೆ ಇಷ್ಟರಲ್ಲೇ ಮುಗಿಯೋ ಚರಿತ್ರೆ. ಮಗನನ್ನು ಕುರಿತು ಮಾತಿನಿಂದ ಅರ್ಜುನ ಕಳೆದುಕೊಂಡ ದುಃಖವನ್ನು ಮತ್ತೆ ಅನುಭವಿಸಿದ. ಮಗ ಹೋದ, ಆದರೂ ಮಾವನ ಅನುಗ್ರಹದಿಂದ ಪಡೆದ ಒಂದು ಕುಡಿಯನ್ನು ಬಿಟ್ಟು ಹೋಗಿದ್ದಾನೆ. ಆ ಕೊಡಿಯಿಂದ ವಂಶ ಮುಂದೆ ಹರಿಯಬೇಕು. ಇದನ್ನು ಒದಗಿಸಿರುವುದು ಕೃಷ್ಣನ ಅನುಗ್ರಹ.
ಉಳಿದವರಿಗೆ ಅವನು ದೇವರು ಅಲ್ಲವೋ ಅದು ನನಗೆ ವಿಚಾರಕ್ಕೆ ವಿಷಯವಲ್ಲ. ನನ್ನ ಪಾಲಿಗಂತೂ ಕೃಷ್ಣ ದೇವರೇ. ವಾಡಿಕೆಯಿಂದ ಊರಿನಿಂದ ಆಹಾರ ಬಂತು. ಗೆಳೆಯರು ಊಟ ಮುಗಿಸಿದರು. ಅರ್ಜುನ ಸ್ವಲ್ಪ ಹೊತ್ತಿನಲ್ಲಿ ಊರನ್ನು ಕುರಿತು ಹೊರಡುವುದಾಗಿ ಏರ್ಪಾಡಾಗಿ ಅವನು ತಂದಿದ್ದ ಕುದುರೆಯನ್ನು ಸೇವಕರು ತಂದರು. ಹೊರಡುವ ಮೊದಲು ಕೃಷ್ಣ ಅವನಿಗೆ, ನೀನು ಊರು ಸೇರುವವರೆಗೆ ನಾನು ಇರುತ್ತೇನೆ ಎಂದು ನನಗೆ ತೋರುತ್ತಿಲ್ಲ. ವಾಡಿಕೆಯಂತೆ ನೀನು ಪ್ರಯಾಣ ಬೆಳೆಸು. ಮಧ್ಯೆ ಕಾರಣ ಕಂಡರೆ ಇಲ್ಲಿಯ ಜನ ನಿನಗೆ ಸುದ್ದಿ ಕಳಿಸುತ್ತಾರೆ. ಸುದ್ದಿ ಬಂದಾಗ ನೀನು ದಾರಿಯ ಮಧ್ಯೆ ಇದ್ದರೆ ಹಿಂದಿರುಗಿ ಬಾ. ಇಲ್ಲಿಯ ಕಾರ್ಯಗಳನ್ನೆಲ್ಲ ನಡೆಸಲು ಸಹಾಯ ಮಾಡು. ಸುದ್ದಿ ಮುಂದಾಗಿಯೇ ಹಸ್ತಿನಾಪುರಕ್ಕೆ ಹೋಗಲಿ ಎಂದ. ಕೃಷ್ಣ ಅರ್ಜುನ ಆಯಿತು ಕೃಷ್ಣ ಎಂದು ಹೇಳಿ ಕುದುರೆಯನ್ನು ಏರಿದ. ಕೃಷ್ಣ, ನಾನು ನೀನು ಎರಡು ದೇಹದಲ್ಲಿರುವ ಒಂದು ಜೀವ ಅರ್ಜುನ. ನಾನು ದೇಹವನ್ನು ಬಿಟ್ಟಾಗ ಇಹಲೋಕವನ್ನು ಬಿಡುವುದು ನಿನ್ನದೇ ಆದ ಜೀವ, ಜೀವದ ಒಂದು ಅರ್ಧ. ನಿನ್ನ ಜೀವದ ಅರ್ಧ ಕಳಚಿಕೊಂಡದ್ದು ನಿನಗೆ ಸುದ್ದಿ ಮುಟ್ಟುವ ಮೊದಲೇ ನಿನಗೆ ತಿಳಿದಿರುತ್ತದೆ ಎಂದ. ಅರ್ಜುನನಿಗೆ ಮಾತು ತಿಳಿಯಿತು. ಸುದ್ದಿ ತಿಳಿಯುತ್ತದೆ ಹೇಗೆ? ಅದು ತೋಚಲಿಲ್ಲ. ಎರಡು ದಿನದ ಪ್ರಯಾಣ ಕಳೆದಿದೆ. ಮೂರನೆಯ ತಂಗಿನಲ್ಲಿ ಬೆಳಗ್ಗೆ ಎದ್ದಾಗ ಅರ್ಜುನನಿಗೆ ಕಾರಣವೇ ಇಲ್ಲದಷ್ಟು ಜೀವ ಕುಗ್ಗಿ ಹೋದಂತಾಯಿತು. ನನ್ನ ಪ್ರಾಣವೇ ಹೋಗುತ್ತಿದೆಯೇ ಎಂಬಂತ ಯಾತನೆ. ಕ್ಷಣದಲ್ಲಿ ಆ ಯಾತನೆ ಮರೆಯಾಯಿತು. ಅವನಿಗೆ ಕೃಷ್ಣನ ಕೊನೆಯ ಮಾತಿನ ಅರ್ಥ ಇದು ಇರಬೇಕು ಎಂದು ತೋಚಿತು. ಅವನು ಅಲ್ಲಿಂದಲೇ ದ್ವಾರಕಕ್ಕೆ ಹಿಂದಿರುಗಿದ. ಅರ್ಧ ದಾರಿಯಲ್ಲಿ ತನ್ನನ್ನು ಕುರಿತು ಬರುತ್ತಿದ್ದ ಬೇಗನ್ನು ಸಂಧಿಸಿದ. ಅದನ್ನು ಮುಂದಕ್ಕೆ ಕಳುಹಿಸಿ ತಾನು ದ್ವಾರಕಕ್ಕೆ ಬಂದ. ಕೃಷ್ಣ ದೇಹವನ್ನು ಬಿಟ್ಟಿದ್ದನು. ಅದು ಯಾವ ಶಕ್ತಿಯೋ. ಆಮೇಲೆ ಕೆಲವು ಗಳಿಗೆಯಲ್ಲಿ ಬಲರಾಮನು ದೇಹವನ್ನು ಬಿಟ್ಟಿದ್ದನು. ಅರ್ಜುನ ರುಕ್ಮಿಣಿ ದೇವಿ ಅಪ್ಪಣೆ ಪಡೆದು ಅವರ ದೇಹಗಳಿಗೆ ನಡೆಸಬೇಕಾದ ಕರ್ಮಗಳನ್ನೆಲ್ಲ ನಡೆಸಿ ನೋಡಿಕೊಂಡನು. ಈ ಭಾಗದ ಕೆಲಸವೆಲ್ಲ ಮುಗಿದ ಮೇಲೆ ದೇವಿಯ ಅಪ್ಪಣೆ ಪಡೆದು ಹಸ್ತಿನಾವತಿಗೆ ಹಿಂದಿರುಗಿದನು. ನಡೆದ ಸಂಗತಿಯನ್ನೆಲ್ಲ ತಮ್ಮನಿಂದ ವಿವರವಾಗಿ ಕೇಳಿ ಯುಧಿಷ್ಠಿರ ಕೃಷ್ಣನ ಗುಣಗಳನ್ನು ನೆನೆದು ಇಂಥ ಹಿರಿಯರನ್ನು ಕಳೆದುಕೊಂಡನೆ ಎಂದು ಪರಿತಪಿಸಿದನು. ಎಲ್ಲಾ ಸೋದರರು, ರಾಣಿಯರು, ಮನೆ ಮಂದಿ ಎಲ್ಲ ದುಃಖದಲ್ಲಿ ಮುಳುಗಿದರು. ಹಿರಿಯ ತಮ್ಮ ಭೀಮಸೇನ ಅಣ್ಣನಿಗೆ, ಮುಂದಿನ ನಮ್ಮ ದಾರಿ ಏನು? ನೀನು ನಿಶ್ಚಯಿಸಬೇಕು ಅಣ್ಣ ಎಂದನು. ಒಂದು ದಿನ ಯೋಚಿಸಿ ಯುಧಿಷ್ಠಿರ, ನಮ್ಮ ಜೀವನದ ದೇವರು ನಮ್ಮನ್ನು ಬಿಟ್ಟು ಹೊರಟದ್ದಾಯಿತು. ಇನ್ನು ನಾವು ಇದ್ದದ್ದು ಸಾಕು ಎಂದು ನಿಶ್ಚಯಿಸಿದ್ದರ ಮೇಲೆ ಸೋದರರು ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ಅವನನ್ನು ನೋಡಿಕೊಳ್ಳುವುದಕ್ಕೆ ಸುಭದ್ರೆಯನ್ನು ನಿಲ್ಲಿಸಿ ರಾಣಿ ದ್ರೌಪದಿಯೊಡನೆ ಮಹಾಪ್ರಸ್ಥಾನವನ್ನು ಕೈಗೊಂಡರು. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿವರೆಗೆ ಪ್ರೀತಿ ನಮಸ್ಕಾರ. ವಾಸವಿ ಸಾಹಿತ್ಯ ಕಥಾ ವೇದಿಕೆ ಸುಳ್ಯ.